ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೊಂದು ಬಹಳ ಸಿಂಪಲ್ ಟಾಪಿಕ್ ಏನಂತಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಇದು ಸೆಕೆಂಡ್ ಪಿ ಯು ಸಿ ಲಿ ಬಹಳ ಯೂಸ್ಫುಲ್ ಆಗಿ ಕೇಳುವಂತ ಟಾಪಿಕ್. ಇಲ್ಲಿ ನೋಡಿ ಏನಂತಂದ್ರೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ವರ್ಬ್ ಯಾವ ರೀತಿ ಬದಲಾವಣೆ ತಗೊಳತ್ತೆ, ಯಾವ ರೀತಿ ವೇರಿಯೇಷನ್ ತಗೊಳತ್ತೆ. ಎಷ್ಟೋ ಎಕ್ಸಾಮ್ದಲ್ಲಿ ನೋಡ್ತಿರ್ತೀವಿ ಈ ಟಾಪಿಕ್. ಫಸ್ಟ್ ಪಿ ಯು ಮತ್ತೆ ಸೆಕೆಂಡ್ ಪಿ ಯು ಎರಡಕ್ಕೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್. ಇಲ್ಲಿ ನೋಡಿ, ಹೀಸ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಮದರ್, ಏನಿದ್ರ ಆನ್ಸರು, ವಾಟ್ಸ್ ದ ಆನ್ಸರ್ ಆಫ್ ದಿಸ್ ವನ್, ಏನು ಬರುತ್ತೆ ಇಲ್ಲಿ ನೋಡಿ. ಓಕೆ, ನಾವು ಕಮಿಂಗ್ ಟು ದ ಟಾಪಿಕ್. ಹೀಸ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಫಾದರ್, ಇಲ್ಲಿ ಒಬ್ಬರಿದ್ದಾರೆ. ಓಕೆ, ಹಿಯರ್ ಒನ್ ಮೋರ್ ಗ್ರ್ಯಾಂಡ್ ಮದರ್, ಹೌದಾ? ಆದ್ರಿಂದ ನಾವು ಏನು ಮಾಡ್ಕೋತೀವಿ, ಹ್ಯಾವ್ ಅಂತ ಬರೀತೇವೆ. ಇಲ್ಲಿ ಏನೂ ಡೌಟ್ಸ್ ಇಲ್ಲ, ನಿಮಗೆ ಏನೂ ಡೌಟ್ಸನ್ನು ಪಟ್ಕೋ ಅವಶ್ಯಕತೆ ಇಲ್ಲ, ಹೌದಾ? ಹಾಗಿದ್ದರೆ ಸೆಕೆಂಡ್ ಬನ್ನಿ. ಇದೇ ರೀತಿ ಇಲ್ಲೊಬ್ಬರಿದ್ದಾರೆ, ಇಲ್ಲೊಬ್ಬರಿದ್ದಾರೆ ಅಂತ ಅಂದ್ಕೊಂಡು ನಾವೇನಾದರೂ ಆರ್ ಅಂತ ಬರೆದ್ವಿ ಅಂತಾರೆ, ದಿಸ್ ಈಸ್ ರಾಂಗ್. ಸಡನ್ ಆಗಿ ಆಶ್ಚರ್ಯ ಆಗ್ಬೋದು, ಯಾಕೆ? ವೆರಿ ಗುಡ್. ನಾವು ನೋಡಿ, ದ ಲೀಡರ್ ಆ್ಯಂಡ್ ಪೆಟ್ರಿಯೋಟ್ ಅಂತಂದರೆ ಇಬ್ಬರು ಒಬ್ಬರೇನೆ. ಒನ್ ಪ್ಲಸ್ ಜೀರೋ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಡಾಮಟಿಸ್ಟ್ ಇರ್ತಾನೆ, ಹೌದಾ? ಒಬ್ಬ ಡಾಮಟಿಸ್ಟ್ ಇರ್ತಾನೆ, ವಿಚ್ ಒನ್? ದ ಡ್ರಾಮಾಟಿಸ್ಟ್. ಜಸ್ಟ್ ಇಮ್ಯಾಜಿನ್, ದ ಡ್ರಾಮಾಟಿಸ್ಟ್ ಆ್ಯಂಡ್ ಓಕೆ ಪೋಯೆಟ್ ಅಂತ ಐತಿ. ಪೋಯೆಟ್ ಡ್ಯಾಶ್ ಕಮಿಂಗ್ ಅಂತ ಬರಿತಾ ಇದೆ ನಾನು. ಇದು ಭಾಳ ಇಂಪಾರ್ಟೆಂಟು. ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದೇನೆ, ಈಸ್ ಅಂತ ಕೊಟ್ಟಿದ್ದೇನೆ, ಆರ್ ಅಂತ ಕೊಟ್ಟಿದ್ದೇನೆ. ದ ಡ್ರಾಮಾಟಿಸ್ಟ್ ಆ್ಯಂಡ್ ಪೋಯೆಟ್ ಅಂದ್ರೆ ಒಬ್ಬೊಬ್ಬರು ಡ್ರಾಮಾಟಿಸ್ಟ್ ಪೋಯೆಟ್ ಕೂಡ ಇರ್ಬೋದಲ್ವಾ? ಎರಡು ಮ್ಯಾನೇಜ್ ಮಾಡ್ತಿರ್ಬೋದ್ವಲ್ಲ. ಯಾಕಂದ್ರೆ ಎಷ್ಟೋ ಡ್ರಾಮಾಟಿಸ್ಟ್ ಅವ್ರು ಪೋಯೆಟ್ಗಳನ್ನು, ಇಟ್ ಮೀನ್ಸ್ ಇರ್ ಅವರು ಕೂಡ ಪೋಯೆಟ್ ಕೂಡ ಆಗಿರ್ತಾರೆ, ಅಂದರೆ ಕವನಗಳು ಕೂಡ ಬರೀತಾ ಇರ್ತಾರೆ. ಸೊ ಡ್ರಾಮಾಟಿಸ್ಟ್ ಆ್ಯಂಡ್ ಪೋಯೆಟ್, ಇಲ್ಲಿ ಒಬ್ಬರೇ ಡ್ರಾಮಾಟಿಸ್ಟ್ ಆ್ಯಂಡ್ ಪೋಯೆಟ್ ಇಬ್ಬರು ಒಬ್ಬರೇ, ಅದಕ್ಕೆ ನಾವಿಲ್ಲಿ ಈಸ್ ಅಂತ ಬರೀಬೇಕು. ಅದೇ ರೀತಿ ದ ಡ್ರಾಮಾಟಿಸ್ಟ್ ಹಾಕಿ ದ ಪೋಯೆಟ್ ಅಂತ ಏನಾದರೂ ಹಾಕಿದ್ದೆ ಅಂತಂದರೆ ಇಲ್ಲಿ ಅವಾಗ ಆನ್ಸರು ಆರ್ ಅಂತ ಆಗತ್ತೆ. ದ ಪ್ಲಸ್ ದ ಇನ್ನೊಂದು ಬಂದರೆ ಇವನೇ ಬೇರೆ ಇವನೇ ಬೇರೆ, ಅದಕ್ಕೆ ಇಬ್ಬರಂತ ತಗೋತೀವಿ. ದ ಇರಲಿಲ್ಲ ಅಂತಂದರೆ ಒಬ್ಬನೇ ಇದ್ದ ಹಾಗೆ ತಿಳ್ಕೋಬೇಕು ನೀವು. ಹಾಗಿದ್ದಲ್ಲಿ ದ ಲೀಡರ್ ಆ್ಯಂಡ್ ಪ್ಯಾಟ್ರಿಯಾಟ್ ಇಬ್ಬರು ಒಬ್ಬರೇ, ಅದಕ್ಕೆ ನಾವು ಆನ್ಸರ್ ಏನು, ದಿಸ್ ಈಸ್ ನನ್ ಅದರ್ ದ್ಯಾನ್ ಈಸ್. ಐ ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಟ್. ಕಾನ್ಸೆಪ್ಟ್ ಗೊತ್ತು ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ ನಾನು. ಓಕೆ, ಇಲ್ಲಿ ನೋಡಿ, ಹಾಗಿದ್ದಲ್ಲಿ ವಾಟ್ ದಿಸ್ ಒನ್. ನೆಕ್ಸ್ಟ್, ಇಟ್ಸ್ ಅ ವೆರಿ ಸಿಂಪಲ್ ಟಾಪಿಕ್. ಏನು ಇಲ್ಲಿ ನೋಡಿ, ಈಚ್ ಆಫ್ ದ ಚಿಲ್ಡ್ರನ್, ಹಿಂಗೆ ಬಂದಾಗ ಏನು ಮಾಡ್ಕೋಬೇಕು? ಎನಿಥಿಂಗ್, ನಥಿಂಗ್, ಸಮ್ಥಿಂಗ್, ಎವ್ರಿಥಿಂಗ್, ಎನಿ ಒನ್, ಎವ್ರಿ, ಇವಕ್ಕೆಲ್ಲಕ್ಕೂ ನಾವು ಏನಂತ ಹೇಳ್ತೇವೆ ಅಂದರೆ ಇನ್ಡೆಫಿನಿಟ್ ಪ್ರೊನೌನ್ ಅಂತ ಹೇಳ್ತೇವೆ. ಇವು ಯಾವಾಗಿರ್ತು ಇದ್ದಾಗ ಸೆಂಟೆನ್ಸ್ನಲ್ಲಿ ದೇ ವಿಲ್ ಟೇಕ್ ಸಿಂಗ್ಯುಲರ್ ವರ್ಬ್. ಈಚ್ ಆಫ್ ದ ಚಿಲ್ಡ್ರನ್ ವಾಸ್ ಅಂತ ಬರೀಬೇಕು. ಎನಿಥಿಂಗ್ ಈಸ್, ಸಮ್ಥಿಂಗ್ ಈಸ್, ನೋ ಬಡಿ ನೋಸ್ ನೋಡಿ, ನಥಿಂಗ್ ಈಸ್, ಎವ್ರಿಥಿಂಗ್ ಈಸ್, ಎನಿ ಒನ್ ನೋಸ್ ಆನ್ಸರ್, ಎವ್ರಿ ಒನ್ ಗೋಸ್ ಟು ಸ್ಕೂಲ್, ಸಿ ದಿಸ್ ಒನ್. ಎಲ್ಲಕ್ಕೂ ಕೂಡ ಸಿಂಗ್ಯುಲರ್ ವರ್ಬನ್ನು ತಗೊಳ್ತಾವೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಿಸ್ ಒನ್, ಹೌದಾ? ಹಾಗಿದ್ದಲ್ಲಿ ಗೊತ್ತಾಯ್ತು ನಿಮ್ಗೆ, ಹಿಂಗೆ ಬಂದಾಗ ನೀವು ಈಸಿಯಾಗಿ ಬರೀಬೋದು. ಇಲ್ಲಿ ಫೋರ್ತ್ ಬಂದು ನೋಡಿ, ನೈದರ್ ಹೀ ನಾರ್ ಹೀಸ್ ಫ್ರೆಂಡ್. ನಾನು ಕೊಟ್ಬಿಟ್ಟಿದ್ದೇನೆ ನೈದರ್ ಹೀ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ನೈದರ್ ನಾರ್ ಐದರ್ ಆರ್ ಒಂದು ಸೆಂಟೆನ್ಸಲ್ಲಿ, ಹೌದಾ? ನೈದರ್ ನಾರ್ ಐದರ್ ಆರ್ ಇದೇನಾ? ಹೀಗೆ ಬಂದಾಗ ಏನು ಮಾಡ್ಕೋಬೇಕಂದ್ರೆ ಟೂ ಸಬ್ಜೆಕ್ಟ್ಸ್ ಆರ್ ಕನೆಕ್ಟೆಡ್ ಬೈ, ಯಾವ್ದರಿಂದ? ಐದರ್ ಆರ್ ನೈದರ್ ಆರ್, ಟೂ ಸಬ್ಜೆಕ್ಟ್ಸ್ ಯಾವು? ಇಲ್ಲಿ ಹೀ ಅನ್ನೋದು ಒಂದು ಸಬ್ಜೆಕ್ಟು, ಹೌದಾ? ಹೀಸ್ ಫ್ರೆಂಡ್ ಅನ್ನೋದು ಒಂದು ಸಬ್ಜೆಕ್ಟು, ಹೌದಾ? ಇವೆಲ್ಲ ಜಾಯಿನ್ ಎದುರು ಮುಖಾಂತ ಆಗಿದ್ದಾವೆ, ನೈದರ್ ನಾರಿಂದ ಆಗಿದ್ದಾವೆ. ಅವಾಗ ಬಂದಾಗ ವರ್ಬ್ ಅಗ್ರಿಜಿತ ನಿಯರೆಸ್ಟ್ ಸಬ್ಜೆಕ್ಟ್, ಹೌದಾ? ಇಲ್ಲಿ ಸಬ್ಜೆಕ್ಟ್ ಇದೊಂದು, ಇದೊಂದು ವರ್ಬ್ ಇದೆ, ಹೌದಾ? ಈ ವರ್ಬ್ಗೆ ಅಗದಿ ನಿಯರೆಸ್ಟ್ ಆಗಿರುವಂಥ ಸಬ್ಜೆಕ್ಟ್ ಯಾವುದು? ಇದಲ್ವಾ, ಹೌದಾ? ಫ್ರೆಂಡ್ ಅನ್ನೋದು ನಿಯರೆಸ್ಟ್ ಅಲ್ವಾ? ಹಾಗಿದ್ರೆ ಫ್ರೆಂಡ್ ಅನ್ನೋದು ಸಿಂಗ್ಯುಲರು ಪ್ಲೂರಲು? ಸಿಂಗ್ಯುಲರ್. ಸಿಂಗ್ಯುಲರ್ ಇರೋದ್ರಿಂದ ಆನ್ಸರ್ ವಾಸ್ ಅಂತ ಬರುತ್ತೆ, ನಂಬರ್ ಒನ್. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಂದರೆ, ಸಪೋಸ್ ಹೀಸ್ ಫ್ರೆಂಡ್ ಅನ್ನೋ ಬದಲಿ ಹೀಸ್ ಫ್ರೆಂಡ್ಸ್ ಅಂತ ಏನಾದರೂ ಇತ್ತಂತ ತಿಳ್ಕೊಳ್ಳಿ, ಹೀಗೂ ತಿಳ್ಕೊಳ್ಳೋಣ. ಆವಾಗ ಇಲ್ಲೊಂದು, ಇಲ್ಲೊಂದು ವರ್ಬ್ ಇದೆ, ವಾಸ್ ವರ್ ಅನ್ನೋದು ವರ್ಬ್ ಇದೆ, ಹೌದಾ?
ಇದರ ಅಗದಿ ನೇರೆಸ್ಟ್ ಆಗಿ ಏನಿದೆ ಸಬ್ಜೆಕ್ಟು ಫ್ರೆಂಡ್ಸ್ ಅಂತಿದೆ, ಅವಾಗ ನಾವು ವರ್ ಅಂತ ಬರಿಬೇಕು ನೋಡಿ. ಹಾಗಿದ್ದಲ್ಲಿ ವೆರಿ ಸಿಂಪಲ್ ಆಗಿ ಕೊಟ್ಟಿದ್ದಾನೆ, ಐದರ್ ದ ಬಾಯ್ ಆರ್ ಹಿ ಸಿಸ್ಟರ್, ಸಿಸ್ಟರ್ಸ್ ಅನ್ನೋದು ಪ್ಲೂರಲ್ ಸೆನ್ಸ್, ಅದಕ್ಕೆ ಏನು ಬರೀತೇವೆ ನಾವು ಹ್ಯಾವ್ ಅಂತ ಬರಿತೇವಿ ನೋಡಿ. ಎಷ್ಟು ಸಿಂಪಲ್ ಕಾನ್ಸೆಪ್ಟ್ ಇದೆ, ಬಟ್ ತಿಳ್ಕೋಬೇಕು ನಾವಷ್ಟೇ. ಹಾಗಿದ್ದಲ್ಲಿ ಇಲ್ಲಿ ಮಾಡೋಣ, ದಟ್ ಈಸ್ ಸಿಕ್ಸ್ತ್ ವನ್ನು, ದ ಓರೇಟರ್ ಆ್ಯಂಡ್ ದ ಸ್ಟೇಟ್ಸ್ ಮ್ಯಾನ್. ಆಗಿಲ್ಲಿ ಹೇಳಿದ್ದೆ ನಾನು ದ ಇಲ್ಲೂ ಇದೆ ಇಲ್ಲೂ ಇದೆ, ಅದಕ್ಕೆ ಇಬ್ಬರು ಇವರು, ಅದಕ್ಕೆ ನಾವು ಹ್ಯಾವ್ ಅಂತ ಬರಿಬೇಕು. ಅಲ್ಲಿ ಏನಾದರೂ ಒಬ್ಬರೇ ಇದ್ರಂತಂದರೆ, ಫಾರ್ ಎಕ್ಸಾಂಪಲ್ ದ ಇರಲ್ದೆ ಇಷ್ಟೇ ಕೊಟ್ಟಿತ್ತಂದ್ರೆ ಅವಾಗ ನಾವು ಹ್ಯಾವನ್ನು ಬಳಕೆ ಮಾಡ್ಕೋಬೇಕಾಗತ್ತೆ, ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಒನ್, ಅ ಸೀರೀಸ್ ಆಫ್ ಲೆಕ್ಚರ್ಸ್. ಇಲ್ಲಿ ಆನ್ಸರು ಏನಂತಂದರೆ ಹ್ಯಾಸ್, ಅ ಸೀರೀಸ್ ಆಫ್ ಲೆಕ್ಚರ್ಸ್ ಹ್ಯಾಸ್ ಬೀನ್ ಅರೇಂಜ್ಡ್ ಆನ್ ದ ಸಬ್ಜೆಕ್ಟ್. ಈಗ ಬಹಳ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಏನಂತಂದರೆ, ಈಗ ನೈದರ್ ನೋರ್ ಐದರ್ ಆರ್ ಇವಾಗ ಬಂದಾಗ ಏನು ಮಾಡ್ಕೋತೇವೆ, ವಾರ್ ಬಗ್ಗರಿ ಜೊತೆ ನೇರೆಸ್ಟ್ ಸಬ್ಜೆಕ್ಟ್ ಅಂತ ತಗೊಂಡ್ವಿ. ಹಾಗಿದ್ದಲ್ಲೇ ಇಲ್ಲಿ ನೋಡಿ, ಕೈಂಡ್ನೆಸ್ ಆ್ಯಸ್ ವೆಲ್ ಆ್ಯಸ್ ಜಸ್ಟಿಸ್, ಹೌದಾ? ಹೀಗೆ ಬಂದಾಗ ಒಂದು ಸೆಂಟೆನ್ಸಲ್ಲಿ ಆ್ಯಸ್ ವೆಲ್ ಆ್ಯಸ್ ಟುಗೆದರ್ ವಿತ್ ಅಲಾಂಗ್ ವಿತ್ ಅದ್ರ ಜೊತೆಗೆ ವಿತ್ ಇವೇನಾದರೂ ಸೆಂಟೆನ್ಸ್ ಒಳಗಿದ್ದು ಅಂತಂದರೆ ವರ್ಬ್ ಅಗ್ರೀಸ್ ವಿತ್ ದ ಫಸ್ಟ್ ಸಬ್ಜೆಕ್ಟ್. ಅಲ್ಲಿ ಐದರ್ ಆರ್ ನೈದರ್ ಆರ್ ವರ್ಬ್ ಅಗ್ರೀಸ್ ವಿತ್ ದ ಸೆಕೆಂಡ್ ಸಬ್ಜೆಕ್ಟ್ ಅಥವಾ ನಿಯರೆಸ್ಟ್ ಸಬ್ಜೆಕ್ಟ್, ನಾಟ್ ಸೆಕೆಂಡ್ ಸಬ್ಜೆಕ್ಟ್ ನಿಯರೆಸ್ಟ್ ಸಬ್ಜೆಕ್ಟ್. ಇಲ್ಲಿ ಇವೆಲ್ಲ ಆ್ಯಸ್ ವೆಲ್ ಆಸ್ ಯು ಏನೋ ಟುಗೆದರ್ ವಿತ್ ಇವಿದ್ದು ಅಂತಂದರೆ ವರ್ಬ್ ಅಗ್ರೀಸ್ ದ ಫಸ್ಟ್ ಸಬ್ಜೆಕ್ಟ್. ಇಲ್ಲಿ ಕೈಂಡ್ನೆಸ್ ಅನ್ನೋದು ಫಸ್ಟ್ ಸಬ್ಜೆಕ್ಟ್, ಇದು ಏನಂತಂದರೆ ಸಿಂಗ್ಯುಲರ್, ದಿಸ್ ಈಸ್ ಸಿಂಗ್ಯುಲರ್, ಸಿಂಗ್ಯುಲರ್ ಇರೋ ಸಂಬಂಧ ಇಲ್ಲಿ ವರ್ಬ್ ಕೂಡ ಸಿಂಗ್ಯುಲರ್ ಆಗಿ ಬರುತ್ತೆ. ಇದು ಭಾಳನೇ ಇಂಪಾರ್ಟೆಂಟ್, ಸಿಂಗ್ಯುಲರ್ ಆಗಿ ವರ್ಬ್ ಬರುತ್ತೆ. ಹಾಗಿದ್ದರೆ ನಿಮ್ಗೆ ಒಳ್ಳೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು, ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಡ್ತೇನೆ ನೋಡಿ. ಒಂದು ಎಕ್ಸಾಂಪಲ್, ದ ಪಿ ಎಮ್ ಅಲಾಂಗ್ ವಿತ್ ಹೀಸ್ ಮಿನಿಸ್ಟರ್ಸ್, ಹೌದಾ? ಇಲ್ಲಿ ಫಸ್ಟಿಗೆ ಇರುವಂಥದ್ದು ಇದೊಂದು ಸಬ್ಜೆಕ್ಟು, ಇದೊಂದು ಸಬ್ಜೆಕ್ಟ್. ಫಸ್ಟ್ ಸಬ್ಜೆಕ್ಟ್ ಯಾವುದು? ಪಿ ಎಮ್. ಪಿ ಎಮ್ ಸಿಂಗ್ಯುಲರ್ ಪ್ಲೂರಲ್ ಸಿಂಗ್ಯುಲರ್, ಅದಕ್ಕೆ ನಾವಿಲ್ಲಿ ಹ್ಯಾಸ್ ಅಂತ ಬರೀಬೇಕು, ಹೌದಾ? ಅದೇ ರೀತಿ ನಿಮ್ಗೆ ಇನ್ನೂ ಡೌಟ್ಸ್ ಇತ್ತಂದರೆ ಇಲ್ಲೇ ನಾನು ಏನು ಮಾಡ್ಕೊಳ್ತೇನೆ ಅಂದರೆ ಮಿನಿಸ್ಟರ್ಸ್ ಅಂತ ಹಾಕೋತೇನೆ, ಮಿನಿಸ್ಟರ್ಸ್ ವಿತ್ ಏನು ಪಿ ಎಮ್, ವಿತ್ ದ ಪಿ ಎಮ್. ಈಗ ನೋಡಿ ಆನ್ಸರ್ ಏನಿರ್ಬೋದು, ಫಸ್ಟಿಗೆ ಸಬ್ಜೆಕ್ಟ್ ಪ್ಲೂರಲ್ ಇದೆ, ಅದಕ್ಕೆ ನಾವು ಬರುವಂಥ ಆನ್ಸರು ಹ್ಯಾವ್ ಅಂತ ಬರುತ್ತೆ, ಹ್ಯಾವ್ ಅರೈವ್ಡ್, ಹೌದಾ? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಎಸ್. ಹೀಗೆ ಗ್ರಾಮರ್ಗಳನ್ನು ತಿಳ್ಕೊಳ್ಳುವಂಥ ಏನೋ ನಮಗೆ ಮನೋಭಾವನೆ ಇರಬೇಕು, ಅಂದಾಗ ನಮಗೆ ಇದೆಲ್ಲ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಅ ನಂಬರ್ ಆಫ್ ಆಕ್ಸಿಡೆಂಟ್ಸ್, ಓಕೆ, ಅ ನಂಬರ್ ಆಫ್ ಆಕ್ಸಿಡೆಂಟ್ಸ್, ಅವಾಗ ಆನ್ಸರ್ ಏನಂತಂದರೆ ವಾರ್, ವಾರ್ ಅಂತ ಬರೀಬೇಕು, ಹೌದಾ? ಅ ನಂಬರ್ ಆಫ್ ಅಂತ ಬಂದರೆ ಈ ರೀತಿ, ಅದೇ ರೀತಿ ಸರಿಯಾಗಿ ತಿಳ್ಕೋಬೇಕು. ದ ನಂಬರ್ ಅಂತ ಬಂದರೆ ಇದು ಭಾಳ ಇಂಪಾರ್ಟೆಂಟು, ಇದು ಗ್ರಾಮರ್ ಒಂದು ರೂಲ್ ಇದು. ದ ನಂಬರ್ ಆಫ್ ಮತ್ತು ಅ ನಂಬರ್ ಅಂತ ಬಂದರೆ ವಾರು, ದ ನಂಬರ್ ಅಂತ ಬಂದರೆ ನಾವೇನು ಮಾಡ್ಕೋಬೇಕು, ವಾಸ್ ಅಂತ ಬರೀಬೇಕು. ಹಾಗಿದ್ದಲ್ಲಿ ದ ನಂಬರ್ ಆಫ್ ಇಲ್ಲಿ ಏನು ಮಾಡ್ಕೊಳ್ತೀವಿ, ವಾರ್ ಅಂತ ನಾವು ಬರಿಬೇಕಾಗತ್ತೆ. ಸಾರಿ, ಇಲ್ಲಿ ವಾರ್ ಅಂತಿದೆ, ಇಲ್ಲಿ ಏನಂತಂದರೆ ವಾಸ್ ಅಂತ ಬರಿಬೇಕಾಗತ್ತೆ, ಯಾಕಂದ್ರೆ ದ ಅಂತಿದೆ. ಓಕೆ, ಈ ರೀತಿ ನಾವು ಗ್ರಾಮರ್ಗಳನ್ನ ತಿಳ್ಕೊಳ್ಬೇಕು. ನಿಮಗೆ ನನ್ನ ಒಂದು ಆಸ್ ಫಾರ್ ಎಸ್ ಮೈ ನಾಲೆಜ್ ಕೋರ್ಸ್, ನಿಮಗೆ ಕಾನ್ಸೆಪ್ಟ್ ಟಫ್ ಆಗೋದು ಏನಂತಂದರೆ ಯಾವುದು ಇದೆ, ಯಾವುದು ಐದರ್ ಆರ್ ನೈದರ್ ನಾರ್. ಐದರ್ ಆರ್ ನೈದರ್ ಆರ್ ಬಂದಾಗ ವರ್ಬ್ ಅಗ್ರೀಸ್ ವಿತ್ ದ ನಿಯರೆಸ್ಟ್ ಸಬ್ಜೆಕ್ಟ್ ಆ್ಯಸ್ ವೆಲ್ ಆ್ಯಸ್ ಟುಗೆದರ್ ವಿತ್ ಆ್ಯಸ್ ವೆಲ್ ಆ್ಯಸ್ ಅಲಾಂಗ್ ವಿತ್ ಹಿಂಗೆ ಬಂದಾಗ ವರ್ಬ್ ಅಗ್ರೀಸ್ ದ ಫಸ್ಟ್ ಸಬ್ಜೆಕ್ಟ್. ಈ ಎರಡು ಕಾನ್ಸೆಪ್ಟ್ಗಳು ನೀವು ಸರಿಯಾಗಿ ತಿಳ್ಕೊಂಡ್ರೆ ಯು ಕ್ಯಾನ್ ಗೆಟ್ ಅ ಗುಡ್ ಸ್ಕೋರ್. ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.